करोना पिड़ु यावदे कारणको होद वर्षक्किंत ई वर्ष फीसन हेच्चळ माडबारदु इन्नू साध्य आद्रे ई सल फीसन कडिमे माडि अंत नावु आदेश कोट्टिद्दीवि जोतेगे वन टर्म फीसन मात्र तगोळ्ळबेकु अंत मत्ते हाईकोर्टे ओंदु डैरेक्षन कोट्टिदे वन टर्म फीस अंद्रे एनु अंत अदरल्लि एनु अडक आगुत्ते अंत आ शालेयवरिगे गोत्तिदे ಅದಕ್ಕೆ ಯಾರಾದರೂ ಪೋಷಕರಿಗೆ ಇದರಲ್ಲಿ ತೊಂದರೆ ಆದರೆ ಸ್ಥಳೀಯ ಬಿಇಒನ ಡಿಡಿಪಿನ ಅವರು ಸಂಪರ್ಕ ಮಾಡಬಹುದು ಸರ್ ಪ್ರಶ್ನೆ ಅಂದ್ರೆ ಬಹುತೇಕ ಶಾಲೆಗಳು ಒಂದೇ ಟರ್ಮ್ ನಲ್ಲಿ ಪೂರ್ತಿ ಫೀಸ್ ಗಳನ್ನು ಕಟ್ಟಿಸ್ಕೊತಾ ಇದ್ದಾರೆ ಅವರಿಗೆ ಏನಾದರೂ ಯಾವ ಮಾರ್ಗಸೂಚಿ ಬರುತ್ತಾ ಆ ತರ ನೋಡಿ ಒನ್ ಟರ್ಮ್ ಅಂತ ಅಂದ್ರೆ ಪೂರ್ತಿ ಟರ್ಮ್ ಅಲ್ಲ ಅಲ್ಲ ಹೇಳ್ತೀನಿ ಕೇಳಿ ಒನ್ ಟರ್ಮ್ ಅಂದ್ರೆ ಪೂರ್ತಿ ಟರ್ಮ್ ಆಗೋದಿಲ್ಲ ಒನ್ ಟರ್ಮ್ ಅಂದ್ರೆ ಒನ್ ಆಫ್ ದಿ ಟರ್ಮ್ಸ್ ಓಕೆ ಗೊತ್ತಲ್ಲ ಸಾಮಾನ್ಯವಾಗಿ ಎರಡು ಟರ್ಮ್ ಅಲ್ಲಿ ತಗೊಳ್ತಾರೆ ಅದಕ್ಕೋಸ್ಕರ ಯಾವುದೇ ಪೋಷಕರಿಗೆ ಈ ರೀತಿ ಫೀಸ್ ತಗೊಳ್ಳೋದರಲ್ಲಿ ಅವರಿಗೆ ತೊಂದರೆ ಆದರೆ ಅವರಿಗೆ ಕಷ್ಟ ಕೊಡ್ತಾ ಇದ್ದಾರೆ ಹೆಚ್ಚು ತಗೊಳ್ತಾ ಇದ್ದಾರೆ ಅಂದ್ರೆ ಸ್ಥಳೀಯ ಬಿಇಒನ ಅವರು ಸಂಪರ್ಕ ಮಾಡಲಿ ಈಗ ನಮ್ಮ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೊಂದು ಸಕಾರಾತ್ಮಕ ಬೆಳವಣಿಗೆ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಖಾಸಗಿ ಶಾಲೆಯಿಂದ ಬೇರೆ ಬೇರೆ ಕಾರಣಕ್ಕೆ ಅನ್ಯಾನ್ಯ ಕಾರಣಗಳಿಗೆ ಸರ್ಕಾರಿ ಶಾಲೆಗಳತ್ರ ಪೋಷಕರು ಇವತ್ತು ಮುಖ ಮಾಡಿ ಕರ್ಕೊಂಡು ಬಂದು ಸೇರಿಸ್ತಾ ಇದ್ದಾರೆ ನಾವು ಖಂಡಿತ ಎಷ್ಟೇ ಮಕ್ಕಳು ಬಂದರೂ ಕೂಡ ಅಲ್ಟಿಮೇಟ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಇರೋದು ಆ ಮಧ್ಯಮ ಕೆಳಮಧ್ಯಮ ಬಡವರ್ಗದ ಕುಟುಂಬಗಳಿಗೋಸ್ಕರ ನಾವು ಇರೋದು ಸರ್ ನಾವು ಅವರೆಲ್ಲರಿಗೂ ಕೂಡ ಅವಕಾಶ ಒದಗಿಸೋದಕ್ಕೆ ಅವರಿಗೆ ಪಠ್ಯಪುಸ್ತಕ ಒದಗಿಸೋಕ್ಕೆ ಶಿಕ್ಷಣ ನೀಡೋಕ್ಕೆ ತಯಾರಿದ್ದೀವಿ ಆ ವರ್ಗಾವಣೆ ಪತ್ರ ಕೊಡ್ಲಿಕ್ಕೂ ಖಾಸಗಿ ಶಾಲೆಗಳಲ್ಲಿ ತೊಂದರೆ ಕೊಡ್ತಿದ್ದಾರೆ ಕೊಡ್ತಾ ಇಲ್ಲ ಅಕಸ್ಮಾತ್ ಅವರು ವರ್ಗಾವಣೆ ಪತ್ರ ಕೊಡದೇ ಇದ್ದರೆ ನಮ್ಮ ಹತ್ರ ವರ್ಗಾವಣೆ ಟಿಸಿ ಕೊಡ್ಲಿಕ್ಕೂ ಕೂಡ ಬಿಒಗಳ ಹತ್ರ ಒಂದು ಅವಕಾಶ ಇದೆ ಸರ್ ಅಲ್ಲ ಈಗ ನಾನು ಹೋದಲ್ಲೆಲ್ಲ ಮಕ್ಕಳು ಶಾಲೆ ಯಾವಾಗ ಶುರು ಮಾಡ್ತೀರ ಅಂತ ಕೇಳ್ತಾ ಇದ್ದಾರೆ ಅರೆ ಪೋಷಕರಿಗೆ ಆತಂಕ ಇದೆ ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಶಾಲಾ ಮಕ್ಕಳು ಏನಿದ್ದಾರೆ ಆ ಮಕ್ಕಳ ಪೋಷಕರಿಗೆ ಆತಂಕ ಇದೆ ಸೋ ಅದಕ್ಕೋಸ್ಕರ ನಾವು ಇವಾಗ ಏನು ಸದ್ಯಕ್ಕೆ ನಾವು ಯಾವುದು ಕೂಡ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇಲ್ಲ ನಾವು ಟಿವಿ ಚಂದನ ಮತ್ತೆ ವಿದ್ಯಾಗಮದ ಮೂಲಕ ನಮ್ಮ ಎಲ್ಲಾ ಮಕ್ಕಳಿಗೆ ಇವತ್ತು ಶಿಕ್ಷಣವನ್ನ ನೀಡತಾ ಇದ್ದೀವಿ ಕೇಂದ್ರ ಸರ್ಕಾರದ ಹಸಿರು ನಿಶಾನೆ ಬಂದ ಮೇಲೆ ನಮ್ಮ ದಿನಾಂಕವನ್ನ ಘೋಷಿಸುತ್ತೇವೆ ಸರ್ 1 ರಿಂದ 8ನೇ ತರಗತಿಯ ಮಕ್ಕಳಿಗೆ ಸ್ಥಳೀಯ ಕೇಬಲ್ ಟಿವಿ ವಾಹಿನಿಗಳ ಮುಖಾಂತರ ಶಿಕ್ಷಣ ತರಗತಿ ಚಂದನ ಮೂಲಕ 8 9 10 ತರಗತಿಗಳಿಗೆ ನಾವು ಬೇರೆ ಬೇರೆ ವಿಷಯಗಳಲ್ಲಿ ಕ್ಲಾಸಸ್ ಮಾಡ್ತಾ ಇದ್ದೀವಿ ಈಗ 1 ರಿಂದ 7 ಮಾಡಬೇಕು ಚಂದನದಲ್ಲಿ ಇನ್ನಷ್ಟು ಹೆಚ್ಚು ಸಮಯನ ಕೇಳಿದ್ರು ಅವರತ್ರ ಸಮಯ ಇಲ್ಲ ನಮ್ಮ ಹತ್ರ ಇರೋ ಎರಡು ಚಾನೆಲ್ ತಗೊಂಡೋಕೆ ಈ ಕೇಬಲ್ ಆಪರೇಟರ್ಸ್ ತುಂಬಾ ಹಣವನ್ನ ಕೇಳ್ತಾ ಇದ್ದಾರೆ ಅದಕ್ಕೆ ಒಂದಷ್ಟು ಖಾಸಗಿ ಚಾನೆಲ್ ಗಳು ನಾವೇನ್ ಚಂದನ ಕೊಡ್ತಾ ಇದೀವಿ ಅದೇ ರೇಟ್ ಅಲ್ಲಿ ನಾವು ಇದನ್ನ ನಾವು ವಿದ್ಯಾರ್ಥಿಗಳು ತಲುಪಿಸ್ತೀವಿ ಅದನ್ನ ತಲುಪಿಸ್ತೀವಿ ಮನೆಗಳಿಗೆ ತಲುಪಿಸ್ತೀವಿ ಏರ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಸೋ ಅದಕ್ಕೋಸ್ಕರ ನಾವು ಶಾರ್ಟ್ ಟೈಮ್ ಕಟ್ ಇದು ಟೆಂಡರ್ ಕರೆದಿದ್ದೀವಿ ಅದು ಇತ್ಯರ್ಥ ಆದ್ಮೇಲೆ ಡಿಸೈಡ್ ಮಾಡ್ತೀವಿ ರಾಜ್ಯ ರಾಜಕಾರಣ ಇದು ಬದಲಾವಣೆ ಅನ್ನೋದ್ರಲ್ಲಿ ಏನು ಕೂಡ ಹುರುಳಿಲ್ಲ ಆಗಾಗಾಗ ಈ ಬದಲಾವಣೆ ಅನ್ನೋ ಪದ ಬರ್ತದೆ ಏನು ಕೂಡ ಹುರುಳಿಲ್ಲ ಸಚಿವ ಸಂಪುಟ ವಿಸ್ತರಣೆ ಈ ವಿಚಾರವಾಗಿ ಪರಮಾಧಿಕಾರ ಅವರು ಡಿಸೈಡ್ ಮಾಡಿದಾಗ ಆಗುತ್ತೆ ಅಲ್ಲ ಸರ್ ಏಕೆಂದರೆ ಖಾಲಿ ಇದ್ದಷ್ಟು ಕೆಲಸ ಮಾಡ್ಲಿಕ್ಕೆ ಒತ್ತಡಗಳು ಜಾಸ್ತಿ ಆಗ್ತವೆ ವೈರಿ ಅದನ್ನೆಲ್ಲಾನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತಾರೆ ನೂರಕ್ಕೆ ನೂರು ಈ ಅವಧಿ ಪೂರ್ತಿ ಸನ್ಮಾನ ಯಡಿಯೂರಪ್ಪನವರು ನಮ್ಮ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಹೋಗ್ತಾರೆ ಅದು ಕರೋನಾ ಟೈಮ್ ಅಲ್ಲಿ ಹೋಗ್ಲಿಕ್ಕೆ ಆಗಿರಲಿಲ್ಲ ಹೋಗಿದ್ದಾರೆ